ನಾನು ಕಾಲ್ ಬಿಡಲ್ಲ. ಶಟಪ್ ಆನಂದ, ವಿಷಯ ಏನೇ ಇದ್ರು ಕೂತ್ ಮಾತಾಡೋಣ. ಮೊದ್ಲು ಎದ್ದೇಳ್ ನೀನು. ನನಗೆ ಈ ಮೆಲೋಡಿ ಡ್ರಾಮಾಸ್ ಎಲ್ಲ ಇಷ್ಟ ಆಗಲ್ಲ. ಎದ್ದೇಳ್ ಮೇಲೆ ಎದ್ದೇಳೋ, ಎದ್ದೇಳೋ ಫಸ್ಟು. ಇವಾಗ ಹೇಳು ಏನ್ ವಿಷಯ? ನಾನ್ ನಿನ್ ಕಾಲ್ ಮಾಡಿದ್ನಲ್ವಾ? ಹೌದು ಮಾಡಿದ್ದೆ. ಯಾಕೋ ಎಲ್ಲಾನು ಕೈ ಮೀರೋ ಕಾಣ್ತಾ ಇದೆಯಲ್ಲಪ್ಪ. ವಿಕ್ಕಿಗೆ ಸಿಸ್ಟರ್ ಜಾತಕ ಪೂರ್ತಿ ಗೊತ್ತಾಗೋಯ್ತು. ಅವನ್ ಬೇರೆ ಎಡಬಿಡಂಗಿ ಕೇಳಿಸ್ಕೊಂಡಿದ್ನೆಲ್ಲ ಊರ್ ತುಂಬಾ ಟಾಮ್ ಟಾಮ್ ಹುಡ್ಕೊಂಡ್ ಬರ್ತಾನೆ. ಸಿಸ್ಟರ್ ಕತೆ ಮುಗಿಯಿತು. ಮೊದಲು ಸಿಸ್ಟರ್ಗೆ ವಿಷಯ ತಿಳಿಸ್ಬೇಕು. ಆನಂದನ ಹೇಳಾನಂದ ಹೇಳದಲ್ಲ, ಏನಿಲ್ಲಕ್ಕ, ಎಲ್ಲ ಫಿನಿಶ್. ಕೇಳ್ ಕತಂ ನಾಟಕ್ ಬಂದು ಏನೋ ಮಾತಾಡ್ತಾ ಇದೆಯಾ? ಮೊದ್ಲೇ ನಿನಗೆ ನೆಟ್ಟಗ್ ಮಾತಾಡಕ್ ಬರಲ್ಲ. ಅಂತದ್ರಲ್ಲಿ ಈ ರೀತಿ ವಿಚಿತ್ರವಾಗಿಲ್ಲ ಮಾತಾಡಿದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ? ಅರ್ಥ ಮಾಡ್ಸೋಷ್ಟು ಟೈಮ್ ಇಲ್ಲ, ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ನಿನ್ ಕತೆ ಮುಗೀತು. ಅಣ್ಣ ತಮ್ಮ ಇಬ್ರು ರೋಷಾವೇಶದಲ್ಲಿ ಬಂದು ನಿನ್ ಕತ್ತಿರ್ದು ಆಚೆ ದಬ್ಬಿಡ್ತಾರೆ. ಏ ಕುಡ್ದಿದೇನೋ? ಮಾಡಕ್ ಬೇರೇನು ಕೆಲ್ಸ ಇಲ್ವಾ ನಿನ್ಗೆ? ಸುಮ್ನೆ ಮನೆಗ್ ಬಂದ್ ಮಲ್ಕೋ, ಅದು ಬಿಟ್ಟು ನನ್ ತಲೆ ತಿನ್ಬೇಡ. ಅಯ್ಯೋ ಅಕ್ಕ, ನಾನ್ ಕುಡ್ದಿಲ್ಲ, ತಲೆ ಅರ್ಟನು ಮಾಡ್ತಾ ಇಲ್ಲ. ಎಲ್ಲ ಎಡೋಟಾಗಿ ಹೋಗಿದೆ. ಶನಿ ನಿನ್ ಹೆಗ್ಲು ಏನಾಯ್ತು? ಫಸ್ಟ್ ಅಲ್ಲಿಂದ ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡು. ಜೈ ಈಡಿಯಟ್ ತರ ಮಾತಾಡ್ಬೇಡ. ಮೊದ್ಲು ವಿಷಯ ಏನು ಅಂತ ಹೇಳು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಯ್ಯೋ ಅಕ್ಕ, ಅದನ್ನೆಲ್ಲ ಇವಾಗ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರಿಬ್ರು ನಿನ್ನ ಹತ್ರ ಎಲ್ಲೋ ಹೋಗ್ತೀವಂತ ಸುಳ್ಳು ಹೇಳಿದ್ರು. ವಿಕ್ಕಿ ಆರ್ತಿ ಆಚೆ ಹೊರಟ್ರಲ್ಲ, ಅವಾಗ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ಆ ವಿಕ್ಕಿ ಬಂದು ಆ ಜಾವಣ್ಣ ಮೀಟ್ ಆದ. ಯಾರನ್ನ? ಅಯ್ಯೋ ದೇವರನ್ನೇ ಗೊತ್ತಿಲ್ಲ ಸಿಸ್ಟರ್. ಆದ್ರೆ ಆ ವ್ಯಕ್ತಿಗೆ ನಿನ್ನ ಪೂರ್ತಿ ಹಿಸ್ಟ್ರಿ ಗೊತ್ತು. ಅವನು ಅದನ್ನ ವಿಕ್ಕಿ ಹತ್ರ ಎಲ್ಲ ಹೇಳ್ಬಿಟ್ಟ. ವಾಟ್ ನಾನ್ಸೆನ್ಸ್! ಏನ್ ಹೇಳ್ದ? ಇರೋದ್ನ ಹೇಳ್ದ. ಅದೇ ವೇದಾಂತ್ ನಿನ್ ಮಗ ಅಲ್ಲ, ನೀನು ಅವ್ರ ಆಸ್ತಿನ ಲಪ್ತಾಯಿಸ್ತಾ ಇದೀಯಾ. ನೀನು ದೊಡ್ಡ ಕೇಳಿ ಅಂತಾನು ಹೇಳ್ಬಿಟ್ಟ. ಅದಕ್ಕೆ ಹೇಳಿದ್ದು ಮೊದ್ಲು ಅಲ್ಲಿಂದ ಹೊರಟ್ಬಿಡು. ನಗ್ತಿದ್ಯಾ? ನಾನ್ ನಿಜ ಹೇಳ್ತಾ ಇದ್ದೀನಿ ಸಿಸ್ಟರ್. ನೀನ್ ನಿಜನೇ ಹೇಳ್ತಿರ್ಬೋದು, ವಿಕ್ಕಿ ಕೇಳಿಸ್ಕೊಂಡು ನಿಜ ಇರ್ಬೋದು. ಆದ್ರೆ ಆ ಸತ್ಯ ಏನು ವೇದಾಂತಿಗೆ ಗೊತ್ತಿಲ್ಲ ಅಲ್ವಾ? ಈ ಕ್ಷಣಕ್ಕೆ ಗೊತ್ತಿಲ್ಲ ಅಷ್ಟೇ. ಅದನ್ನ ವಿಕ್ಕಿ ಅವನ ಹತ್ರ ಹೇಳ್ತಾನೆ. ಅದ್ರಲ್ಲಿ ಬೇರೆ ವೇದಾಂತಿ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮೀಟ್ ಆಗ್ಬೇಕು ಅಂತ ಹೇಳ್ತಾವನೆ. ನೋಡ್ ಸಿಸ್ಟರ್, ಬದುಕೊಂಡಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದು. ನಾವು ಬೇರೆ ಇಬ್ರು ಇದ್ದೀವಿ, ಬೇರೆ ಬೇರೆ ಏರಿಯಾಗ ಹೋಗಿ ಭಿಕ್ಷೆ ಬೇಡಿದ್ರು ಮೂರತ್ತು ಊಟಕ್ಕೆ ಏನು ಕಮ್ಮಿ ಇಲ್ಲ. ಇಲ್ಲ ಅಂದ್ರೆ ಅಣ್ಣ ತಮ್ಮ ಸೇರ್ಕೊಂಡು ನಿನ್ನ ಉಳಿಸೋದಿಲ್ಲ ಉಳಿಸೋದಿಲ್ಲ ಉಳಿಸೋದಿಲ್ಲ. ಸೋಲು ಅಂದ್ರೆ ಸಾವು ಅಂತ ಅರ್ಥ. ಎಲ್ಲಿವರೆಗೂ ನಾನ್ ಸಾಯಲ್ವೋ ಅಲ್ಲಿವರೆಗೂ ನನ್ಗೆ ಸೋಲಿಲ್ಲ ಅಂತಾನೆ ಅರ್ಥ. ನೀರಿಗೆ ಇಳ್ದಿದ್ದೀನಿ ಅಂತಂದ್ಮೇಲೆ ಚಳಿಗೆ ಹೆದರಲ್ಲ ಅಂತಾನೆ ಲೆಕ್ಕ. ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ನಿನ್ಗೆ ಎಸ್ಕೇಪ್ ಆಗೋ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಅವರಿಬ್ರು ನಿನ್ ದಾರಿಗೆ ಅಡ್ಡ ನಿಂತು ಬಿಟ್ಟವ್ರೆ. ಏನೇ ಅಡ್ಡ ಬಂದ್ರು ಕಿತ್ತು ಬಿಸಾಕ್ಬೇಕಾನಂದ. ದಾರಿ ಇಲ್ದೆ ಇರೋ ಜಾಗದಲ್ಲಿ ದಾರಿ ಮಾಡ್ಕೊಳ್ಳೋರಿಗೆ ಮಾತ್ರ ಏನೇ ಬಂದ್ರು ಸಾಧ್ಸಕ್ ಸಾಧ್ಯ. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ವಿಕ್ಕಿ ವೇದಾಂತ್ ಹತ್ರ ಏನು ಹೇಳ್ಕೂಡ್ದು. ವಿಕ್ಕಿ ಬಾಯ್ ಮುಚ್ಚೋ ಕೆಲ್ಸ ನಿಂದು.
ಸಿಸ್ಟರ್. ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯಾ ಆನಂದ, ನಾನು ಹೇಳ್ದಷ್ಟು ಮಾಡು. ಕ್ಷಮಿಸು ಅಂತದ್ ಏನಾಗಿದೆ ಇವಾಗ? ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಾ ಇದ್ಯಾ? ಆಗ್ಬಾರ್ದು, ಆಗೋಗಿದೆ ಸಿಸ್ಟರ್, ನನ್ನಿಂದ ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟಿದೆ. ನೀವು ಸೆನ್ಸಿದೀನಿ ಅಂತ ಹೇಳೋ ತನಕ ನಾನು ಕಾಲ್ ಬಿಡಲ್ಲ. ಶಟಪ್ ಆನಂದ, ವಿಷಯ ಏನೇ ಇದ್ರು ಕೂತ್ ಮಾತಾಡೋಣ. ಮೊದ್ಲು ಎದ್ದೇಳ್ ನೀನು. ನನಗೆ ಈ ಮೆಲೋಡಿ ಡ್ರಾಮಾಸ್ ಎಲ್ಲ ಇಷ್ಟ ಆಗಲ್ಲ. ಎದ್ದೇಳ್ ಮೇಲೆ ಎದ್ದೇಳೋ, ಎದ್ದೇಳೋ ಫಸ್ಟು. ಇವಾಗ ಹೇಳು ಏನ್ ವಿಷಯ? ನಾನು ನಿನ್ ಕಾಲ್ ಮಾಡಿದ್ನಲ್ವಾ? ಹೌದು ಮಾಡಿದ್ದೆ. ಯಾಕೋ ಎಲ್ಲಾನು ಕೈ ಮೀರೋ ಕಾಣ್ತಾ ಇದೆಯಲ್ಲಪ್ಪ. ವಿಕ್ಕಿಗೆ ಸಿಸ್ಟರ್ ಜಾತಕ ಪೂರ್ತಿ ಗೊತ್ತಾಗೋಯ್ತು. ಅವನ್ ಬೇರೆ ಎಡಬಿಡಂಗಿ ಕೇಳಿಸ್ಕೊಂಡಿದ್ನೆಲ್ಲ ಊರ್ ತುಂಬಾ ಟಾಮ್ ಟಾಮ್ ಹೊಡ್ಕೊಂಡ್ಬರ್ತಾನೆ. ಸಿಸ್ಟರ್ ಕತೆ ಮುಗಿಯಿತು. ಮೊದಲು ಸಿಸ್ಟರ್ಗೆ ವಿಷಯ ತಿಳಿಸ್ಬೇಕು. ಆನಂದನ ಹೇಳಾನಂದ ಹೇಳದಲ್ಲ, ಏನಿಲ್ಲಕ್ಕ, ಎಲ್ಲ ಫಿನಿಶ್. ಕೇಳ್ ಕತಮ್ ನಾಟಕ್ ಬಂದು ಏನೋ ಮಾತಾಡ್ತಾ ಇದೀಯ. ಮೊದ್ಲೇ ನಿನಗೆ ನೆಟ್ಟಗ್ ಮಾತಾಡಕ್ ಬರಲ್ಲ. ಅಂತದ್ರಲ್ಲಿ ಈ ರೀತಿ ವಿಚಿತ್ರವಾಗಿಲ್ಲ ಮಾತಾಡಿದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ? ಅರ್ಥ ಮಾಡ್ಸೋಷ್ಟು ಟೈಮ್ ಇಲ್ಲ, ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ನಿನ್ ಕತೆ ಮುಗೀತು. ಅಣ್ಣ ತಮ್ಮ ಇಬ್ರು ರೋಷ ಆವೇಶದಲ್ಲಿ ಬಂದು ನಿನ್ ಕತ್ತಿರ್ದು ಆಚೆ ತಪ್ಪಿಡ್ತಾರೆ. ಕುಡ್ದಿದೇನೋ? ಮಾಡಕ್ ಬೇರೇನು ಕೆಲ್ಸ ಇಲ್ವಾ ನಿನ್ಗೆ? ಸುಮ್ನೆ ಮನೆಗ್ ಬಂದ್ ಮಲ್ಕೊ, ಅದು ಬಿಟ್ಟು ನನ್ ತಲೆ ತಿನ್ಬೇಡ. ಅಯ್ಯೋ ಅಕ್ಕ, ನಾನ್ ಕುಡ್ದಿಲ್ಲ, ತಲೆ ಅರ್ಟೆನೂ ಮಾಡ್ತಾ ಇಲ್ಲ, ಎಲ್ಲ ಎಡೋಟಾಗಿ ಹೋಗಿದೆ. ಶನಿ ನಿನ್ ಹೆಗ್ಲ ಏನಾಯ್ತು? ಫಸ್ಟ್ ಅಲ್ಲಿಂದ ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡು. ಜೈ ಈಡಿಯಟ್ ತರ ಮಾತಾಡ್ಬೇಡ. ಮೊದ್ಲು ವಿಷಯ ಏನು ಅಂತ ಹೇಳು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಯ್ಯೋ ಅಕ್ಕ, ಅದನ್ನೆಲ್ಲ ಇವಾಗ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರಿಬ್ರು ನಿನ್ನ ಹತ್ರ ಎಲ್ಲೋ ಹೋಗ್ತೀವಿ ಅಂತ ಸುಳ್ಳು ಹೇಳಿದ್ರು. ವಿಕ್ಕಿ ಆರ್ತಿ ಆಚೆ ಹೊರಟ್ರಲ್ಲ, ಆವಾಗ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ಆ ವಿಕ್ಕಿ ಬಂದು ಅದ್ಯಾವಣ್ಣ ಮೀಟ್ ಆದ. ಯಾರನ್ನ? ಅಯ್ಯೋ ದೇವರನ್ನೇ ಗೊತ್ತಿಲ್ಲ ಸಿಸ್ಟರ್. ಆದ್ರೆ ಆ ವ್ಯಕ್ತಿಗೆ ನಿನ್ನ ಪೂರ್ತಿ ಹಿಸ್ಟ್ರಿ ಗೊತ್ತು. ಅವನು ಅದನ್ನ ವಿಕ್ಕಿ ಹತ್ರ ಎಲ್ಲ ಹೇಳ್ಬಿಟ್ಟ. ವಾಟ್ ನಾನ್ಸೆನ್ಸ್, ಏನ್ ಹೇಳ್ದ? ಇರೋದ್ನೇ ಹೇಳ್ದ. ಅದೇ ವೇದಾಂತ್ ನಿನ್ ಮಗ ಅಲ್ಲ, ನೀನು ಅವ್ರ ಆಸ್ತಿನ ಲಪ್ತಾಯಿಸ್ತಾ ಇದೀಯಾ, ನೀನು ದೊಡ್ಡ ಕೇಳಿ ಅಂತಾನು ಹೇಳ್ಬಿಟ್ಟ. ಅದಕ್ಕೆ ಹೇಳಿದ್ದು ಮೊದ್ಲು ಅಲ್ಲಿಂದ ಹೊರಟ್ಬಿಡು. ನಗ್ತಿದ್ಯಾ? ನಾನು ನಿಜ ಹೇಳ್ತಾ ಇದ್ದೀನಿ ಸಿಸ್ಟರ್. ನಿಜನೇ ಹೇಳ್ತಿರ್ಬೋದು, ವಿಕ್ಕಿ ಕೇಳಿಸ್ಕೊಂಡುದು ನಿಜ ಇರ್ಬೋದು, ಆದ್ರೆ ಆ ಸತ್ಯ ಇನ್ನು ವೇದಾಂತಿಗೆ ಗೊತ್ತಿಲ್ಲ ಅಲ್ವಾ? ಈ ಕ್ಷಣಕ್ಕೆ ಗೊತ್ತಿಲ್ಲ ಅಷ್ಟೇ. ಅದನ್ನ ವಿಕ್ಕಿ ಅವನ ಹತ್ರ ಹೇಳ್ತಾನೆ. ಅದ್ರಲ್ಲಿ ಬೇರೆ ವೇದಾಂತಿ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮೀಟ್ ಆಗ್ಬೇಕು ಅಂತ ಹೇಳ್ತಾವನೆ. ನೋಡ್ ಸಿಸ್ಟರ್, ಬದುಕೊಂಡಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದು. ನಾವು ಬೇರೆ ಇಬ್ರು ಇದ್ದೀವಿ, ಬೇರೆ ಬೇರೆ ಏರಿಯಾಗೆ ಹೋಗಿ ಭಿಕ್ಷೆ ಬೇಡಿದ್ರು ಮೂರತ್ತು ಊಟಕ್ಕೆ ಏನೂ ಕಮ್ಮಿ ಇಲ್ಲ. ಇಲ್ಲ ಅಂದ್ರೆ ಅಣ್ಣ ತಮ್ಮ ಸೇರ್ಕೊಂಡು ನಿನ್ನ ಉಳಿಸೋದಿಲ್ಲ ಉಳಿಸೋದಿಲ್ಲ ಉಳಿಸೋದಿಲ್ಲ. ಸೋಲು ಅಂದ್ರೆ ಸಾವು ಅಂತ ಅರ್ಥ. ಎಲ್ಲಿವರೆಗೂ ನಾನ್ ಸಾಯಲ್ವೋ ಅಲ್ಲಿವರೆಗೂ ನನ್ಗೆ ಸೋಲಿಲ್ಲ ಅಂತಾನೆ ಅರ್ಥ. ನೀರಿಗೆ ಇಳ್ದಿದ್ದೀನಿ ಅಂತಂದ್ಮೇಲೆ ಚಳಿಗೆ ಹೆದ್ರಲ್ಲ ಅಂತಾನೆ ಲೆಕ್ಕ. ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ನಿನ್ಗೆ ಎಸ್ಕೇಪ್ ಆಗೋ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಅವರಿಬ್ರು ನಿನ್ ದಾರಿಗೆ ಅಡ್ಡ ನಿಂತ್ಬಿಟ್ಟವ್ರೆ. ಏನೇ ಅಡ್ಡ ಬಂದ್ರು ಕಿತ್ತು ಬಿಸಾಕ್ಬೇಕಾನಂದ.
ದಾರಿ ಇಲ್ದೇ ಇರೋ ಜಾಗದಲ್ಲಿ ದಾರಿ ಮಾಡ್ಕೊಳ್ಳೋರಿಗೆ ಮಾತ್ರ ಏನೇ ಬಂದ್ರು ಸಾಧ್ಸಕ್ ಸಾಧ್ಯ. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ವಿಕ್ಕಿ ವೇದಾಂತ್ ಹತ್ರ ಏನು ಹೇಳ್ಕೂಡ್ದು. ವಿಕ್ಕಿ ಬಾಯ್ ಮುಚ್ಚೋ ಕೆಲ್ಸ ನಿಂದು. ಸಿಸ್ಟರ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯ ಆನಂದ, ನಾನ್ ಹೇಳ್ದಷ್ಟು ಮಾಡು. ಹಲೋ ಹಲೋ, ಸ್ಪಾಟ್ ಡೆತ್ ಆಗಿದ್ರೆ ಜಸ್ಟ್ ಹಿಟ್ ಅಂಡ್ ರನ್ ಅಂತ ಕೇಸ್ ಓಪನ್ ಆಗದೆ ಅಲ್ಲೇ ಕ್ಲೋಸ್ ಆಗಿರ್ತಾ ಇತ್ತು. ಆದ್ರೆ ಅವ್ನ್ ಬದುಕಿದ್ರೆ ಮಾತ್ರ ಏನು ಕ್ಲೋಸ್ ಆಗಲ್ಲ, ಒಂದೊಂದಾಗಿ ಎಲ್ಲ ಓಪನ್ ಆಗುತ್ತೆ. ಅವನು ಎಲ್ಲಾ ವಿಷಯನು ವೇದಾಂತಿಗೆ ಹೇಳೇ ಹೇಳ್ತಾನೆ. ನನಗೂ ಆ ಡೌಟ್ ಇದೆ. ಡೌಟ್ ಇದ್ದವನು ಹಾಫ್ ಮರ್ಡರ್ ಏನಕ್ಕೆ ಮಾಡಿ ಬಂದಿದ್ಯಾ, ಪೂರ್ತಿ ಮುಗ್ಸತ್ತಾನೆ. ಹೋಗ್ತಾನಂತಾನೆ ಗುದ್ದಿದೆ, ಅದು ಗಟ್ಟಿ ಜೀವ ಬದುಕೊಂಡ್ಬಿಡ್ತು. ಯಾಕೋ ಬದುಕ್ ಬಿಡ್ತಾನಂತಾನೆ ಡೌಟ್ ಬರ್ತಾ ಇದೆ. ವಿಷ ಕುಡ್ದಾಗ್ಲೇ ಹೊಗೆ ಹಾಕಿಸ್ಕೊಳ್ಳಿಲ್ಲ ಆ ಪ್ರಾಣಿ. ಅವನ್ನ ಹೊಗಳಿದ್ರೆ ನಮ್ಗೇನು ಸಿಗಲ್ಲ. ಗಟ್ಟಿ ಜೀವಕ್ಕೂ ಗೊಟ್ಟಕ್ ಅನ್ನೋ ಟೈಮ್ನ ನಾವೇ ಫಿಕ್ಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾವ್ ಹಾಕಿದ ಎಫರ್ಟ್ ಎಲ್ಲ ಹೊಳೆಯಲ್ಲಿ ಹುಣ್ಸೆಣ್ಣ ತೊಳ್ದಾಗುತ್ತೆ. ಸರಿ ಸಿಸ್ಟರ್, ಅದು ಸರಿನೆ. ಮತ್ತಿನ್ನೇನ್ ನೋಡ್ತಾ ಕೂತಿದ್ಯಾ, ಬಾ ಹಾಸ್ಪಿಟಲ್ಗೆ ಹೋಗಿ ಏನಾಗಿದೆ ಅಂತ ನೋಡೋಣ. ಆಯ್ತಾಯ್ತಾಯ್ತಾ. ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ವಲ್ಲ. ಡಾಕ್ಟರ್, ಹೌಸ್ ವಿಕ್ರಾಂತ್ ಅವ್ರ ಕಂಡೀಷನ್ ಹೇಗಿದೆ? ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಒಂದೆರಡು ಕಡೆ ಫ್ರ್ಯಾಕ್ಚರ್ ಕೂಡ ಆಗಿದೆ, ಆದ್ರೆ ಈಗಲೇ ಏನು ಹೇಳಕ್ಕಾಗಲ್ಲ. ಒಂದೆರಡು ದಿನ ಅಬ್ಸರ್ವೇಷನ್ ಅಲ್ಲಿ ಇರಲಿ, ಎಲ್ಲ ಹೇಳ್ತೀವಿ. ಡಾಕ್ಟರ್, ಸ್ಪೆಷಲ್ ಕೇರ್ ಟ್ರೀಟ್ಮೆಂಟ್ ಏನು ನಿಜವೋ ಎಲ್ಲ ಮಾಡಿ ಡಾಕ್ಟರ್, ಅಟ್ ಎನಿ ಕಾಸ್ಟ್. ನನಗೆ ವಿಕ್ರಾಂತ್ ಮೊದಲಿನ ತರ ಆಗ್ಬೇಕು ಪ್ಲೀಸ್ ಡಾಕ್ಟರ್. ಖಂಡಿತ, ವಿ ವಿಲ್ ಟ್ರೈ. ಬಟ್ ನಾನು ಈಗಲೇ ಯಾವುದೇ ಕಾನ್ಫಿಡೆನ್ಸ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಪೇಷಂಟ್ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅವರು ಆಲ್ಮೋಸ್ಟ್ ಕೋಮಾ ಹಂತದಲ್ಲಿದ್ದಾರೆ. ವೇದಾಂತಿಗೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ಕನ್ಫರ್ಮ್ ಮಾಡ್ಕೋ. ಸಿಸ್ಟರ್, ನೀನ್ ಯಾವಾಗ ಈ ಲೆವೆಲ್ಗೆ ಪೆದ್ದಿ ಆಗ್ಬಿಟ್ಟಿದ್ಯಾ? ಐ ಮೀನ್, ಸ್ಟೋರಿ ಪ್ರಕಾರ ವಿಕ್ಕಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಮ್ಗೆ ಗೊತ್ತಿಲ್ಲ. ಈಗ ನಾವು ವೇದಾಂತ ಕಾಲ್ ಮಾಡಿ ಯಾವ ಹಾಸ್ಪಿಟ್ಲು ಅಂತ ಕೇಳಿದ್ರೆ ವಿಕ್ಕಿ ಹೇಳಕ್ ಮುಂಚೆನೆ ವೇದಾಂತಕ್ಕೆ ದೊಡ್ಡ ಬರಲ್ವಾ? ಎಸ್, ಐ ಮೀನ್ ನೀನ್ ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ಯಾ ಕಣೋ? ನಾನು ಶಾಕಲ್ಲಿ ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ನಾವೇ ಏನಾದ್ರೂ ವೇದಾಂತಿಗೆ ಫೋನ್ ಮಾಡಿದ್ರೆ ಅವನಿಗೆ ವಿಷಯ ಎಲ್ಲ ಗೊತ್ತಾಗಿ ಕೆಲ್ಸ ಎಲ್ಲ ಎಡವಟ್ ಆಗಿರ್ತಿತ್ತು ಅಷ್ಟೇನೆ. ನಾನ್ ಸುಮ್ಮನೆ ಹೇಳ್ಬಿಡ್ತೀನ, ನಾನ್ ಮುಂಚೆ ತರ ಬರೀ ಪರಮಾನಂದ ಅಲ್ಲ, ಪರನ್ 2.0. ಕೊಚ್ಕೊಳಕ್ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ಫಸ್ಟ್ ಹೇಳು. ಸದ್ಯಕ್ಕೆ ಇವಾಗ ನಾವೇನು ಮಾಡಬಾರ್ದು. ಏನ್ ಮಾಡಿದ್ರು ಎಡವಟ್ ಆಗತ್ತೆ. ವೇದಾಂತ ಅವನಾಗ ಅವನೇ ಕಾಲ್ ಮಾಡಿ ವಿಷಯ ತಿಳಿಸೋ ತನಕ ನಾವು ಸೈಲೆಂಟ್ ಆಗಿರ್ಬೇಕು. ಆದ್ರೆ ಅವ್ನು ಕಾಲ್ ಮಾಡಕ್ಕೆ ಎಷ್ಟು ಲೇಟ್ ಮಾಡ್ತಾನೋ ಏನೋ. ಅಲ್ಲಿ ವಿಕ್ಕಿ ಕಂಡೀಷನ್ ಹೇಗಿದೆ ಅಂತ ಬೇರೆ ಅರ್ಥ ಆಗ್ತಾ ಇಲ್ಲ. ಅವನ್ಗೆ ಒಂದ್ ಪಕ್ಷ ಜಾಸ್ತಿ ಏನಾದ್ರೂ ಏಟ್ ಆಗಿಲ್ಲ ಅಂದ್ರೆ ಅವ್ನ್ ಎಲ್ಲ ಬಾಯ್ ಬಿಟ್ಬಿಡ್ತಾನೆ, ಅವಾಗ ಏನ್ ಮಾಡೋದು? ಟೆನ್ಷನ್ ಮಾಡ್ಕೋಬೇಡ, ನೀನ್ ಇಲ್ಲಿದ್ಕೊಂಡು ಅಲ್ಲೇನು ಬದಲಾಯಿಸಕ್ ಆಗಲ್ಲ.
ವೇದಾಂತದ ಕಾಲ್ ಬಂದಾಗ ನಿನ್ ಸ್ಯಾಡ್ ಮನಿ ಟರ್ನ್ ಆಗಕ್ಕೆ ರೆಡಿಯಾಗಿರು. ಬೇಕಾದ್ರೆ ಆನ್ ದ ವೇ ಒಂದ್ ಬಾಟ್ಲು ವಿಸಿಟಿಂಗ್ ಇಟ್ಕೊಂಡು ಹೋಗೋಣ. ಕಣ್ಣಿಗೆ ಮೂಗಿಗೆ ಎಲ್ಲಾ ಕಡೆ ಬಿಟ್ಕೊಂಡು ಗುಳೋತ ಹತ್ಬಿಡು. ಬಿಕ್ಕಿ ಬದುಕಿದ್ರೆ ಆಸ್ಪತ್ರೆಗೆ ಹೋಗೋಣ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಹೋಗ್ಬಿಡೋಣ. ಹ್ಯಾಂಡಲ್ ಮಾಡೋಕೆ ಅಂತಾನೆ ಏನಾದ್ರೂ ಅಪಾಯಿಂಟ್ ಮಾಡ್ಕೊಡಿ. ಅವಾಗಿಂದ ಬಡ್ಕೊಳ್ತಾ ಇದೆ, ಕೇಳ್ಸಲ್ವಾ? ಚೇಚೆ, ಈ ಸಣ್ಣ ವಿಷಯಕ್ಕೆಲ್ಲ ಇನ್ನೊಂದು ಮದ್ವೆ ಆಗೋ ರಿಸ್ಕ್ ಬೇಕಾದ್ಯಾ? ಆಸೆ ನೋಡು, ನಾನ್ ದಡ್ಡಿ ನಿಮ್ಮನ್ನ ಒಪ್ಕೊಂಡ್ಬಿಟ್ಟೆ. ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ಈ ತರ ಸಾಹಸ ಮಾಡಕ್ ಹೋಗ್ತಿರ್ಲಿಲ್ಲ. ನಿಮ್ ಮುತ್ತಿಗೆ ನಾ ಸಿಕ್ಕಿರೋದೇ ದೊಡ್ಡದು. ಸೇಮ್ ಟು ಯು. ಹಲೋ, ಹೇಳಣ್ಣ. ಅದೇ ಸಾರ್ಥಕ್ ಇಲ್ವಾ? ಅವರು ಡಿಆಕ್ಟಿವೇಟ್ ಮಾಡಲಿದ್ದಾರೆ, ಆಕ್ಟಿವ್ ಮಾಡೋದಿಲ್ಲ. ಅದಕ್ಕೆ ತಾನೇ ನಾನು ಫೋನ್ ಎತ್ತಿದ್ದು. ಅದೇ ಸಾರ್ಥಕ್ ಇಲ್ಲದ್ರೆ ಅವ್ರಿಗೆ ದಯವಿಟ್ಟು ಫೋನ್ ಕೊಡು. ಏನಾಯ್ತಣ್ಣ, ಯಾಕೆ ಇರಿಟೇಟ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ, ನೀ ಸಾರ್ಥಕ್ ಫೋನ್ ಕೊಡು. ವೇದಾಂತಣ್ಣ ಹೇಳಿ. ವೇದಾಂತ್, ಸಾರ್ಥಕ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಆದ್ರೆ ಅಲ್ಲಿ ಏನು ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹಾ ಹೇಳಿ. ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಆದ್ಯ ಡಿಸ್ಟರ್ಬ್ ಆಗ್ತಲೇ ಅಂತ ಹಾಗೆ ಹೇಳಿದೆ. ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆಗಿದೆ. ಏನ್ ಹೇಳ್ತಿದ್ದಾರೆ, ಏನಾಗಿದೆ ಅಂತೆ? ಅದನ್ನೆಲ್ಲ ಫೋನ್ನಲ್ಲಿ ಕೇಳೋದಕ್ಕಾಗ್ಲಿಲ್ಲ, ಆದ್ರೆ ಡಾಕ್ಟರ್ ಹೇಳೋ ಪ್ರಕಾರ ಹೆಚ್ಚಿಗೆ ಏನೋ ಸಮಸ್ಯೆ ಆಗಿಲ್ವಂತೆ. ನಾವು ಹೊರಡೋಣ, ನಡಿ. ಮಕ್ಕಳಿಗೆ ಹೇಳೋದು ಬೇಡ, ಅವ್ರು ಗಾಬರಿ ಆಗ್ತಾರೆ. ಅದು ಅಯ್ಯೋ ಅಮ್ಮ, ನಾನೆಲ್ಲಾನು ಕೇಳಿಸ್ಕೊಂಡೆ, ಇವಾಗ ನೀವು ಹೇಗೆ ಹೋಗ್ತೀರಾ? ಧ್ರುವ ತಲೆನೋವು ಅಂತ ಮಾತ್ರೆ ತರಕ್ ಹೋಗಿದ್ದಾನೆ. ನಾನು ಧ್ರುವಂಗೆ ಕಾಲ್ ಮಾಡಿ ಬರಕ್ ಹೇಳ. ಬೇಡ ಕಂದ, ವಿಷಯ ಕೇಳಿದ್ರೆ ಗಾಬರಿ ಬೀಳ್ತಾನೆ. ಅವನ್ ಮನೆಗೆ ಬಂದ್ಮೇಲೆ ನಿಧಾನವಾಗಿ ವಿಷಯ ತಿಳಿಸು. ಸರಿ ಅಪ್ಪ. ನಾನು ಬಟ್ಟೆ ಬದಲಾಯಿಸ್ಕೊಂಡ್ಬಿಡ್ತೀನಿ. ಸಖಿ ಹಾಸ್ಪಿಟಲ್ಸ್ ಬಂದ ಅಡ್ಮಿಟ್ ಮಾಡಿದ್ವಿ. ನೀವು ವಿಷಯದ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗ್ಬೇಡಿ, ಇದು ನಮ್ಮನೆ ಮಾತ್ರ ಹೇಳಿ. ಬಟ್ ಟೆನ್ಷನ್ ಆಗೋ ಹಾಗೆ ಹೇಳ್ಬೇಡಿ, ನಿಧಾನವಾಗಿ ಹೇಳಿ. ಸರಿ ವೇದ. ಹಾ, ಹಾಗೆ ಇನ್ನೊಂದು ವಿಷಯ, ಇದನ್ನ ಆದ್ಯಾಗಿ ಈಗಲೇ ಹೇಳೋದಕ್ಕೆ ಹೋಗ್ಬೇಡಿ. ಅವಳ ದಿನ ಸಹಿಸೋದಿಲ್ಲ, ನಿಧಾನವಾಗಿ ಹೇಳಿದ್ರೆ ಆಯ್ತು. ಓಕೆ ವೇದಾಂತ, ಮತ್ತೇನಾದ್ರೂ ವಿಷಯ ಆಯ್ತಾ? ನೋ, ನಥಿಂಗ್. ಸರಿ. ಸಾರ್ಥಕ್, ನನ್ನ ಹತ್ರ ಹೇಳಿದೆ, ನಿಮ್ಮ ಹತ್ರ ಹೇಳುವಂತ ವಿಷಯ ಏನಿತ್ತು? ಆಫೀಸ್ ವಿಷಯ. ಅವ್ರು ನಿನ್ನ ಹತ್ರ ಯಾವಾಗ ತಂದೆ ಡಿಸ್ಕಸ್ ಮಾಡಿದ್ದಾರೆ ಹೇಳು. ಗೋಡೌನಲ್ಲಿ ಏನೋ ಪ್ರಾಬ್ಲಮ್ ಅಂತೆ, ವೇರ್ ಹೌಸ್ ಮ್ಯಾನೇಜರ್ಸ್ ಎಲ್ಲ ಅಲ್ಲಿದ್ದಾರಂತೆ, ಬೇರೆ ಯಾರನ್ನೂ ಕರ್ಸಕ್ಕಾಗಲ್ಲ, ಸೊ ನೀವೇ ಒಂದ್ಸಲಿ ಹೋಗಿ ಬನ್ನಿ ಅಂತ ಹೇಳಿದ್ರು.
ಅದಕ್ಕೆ ನೀವ್ ಹೋಗ್ಬೇಕಾ? ಅದು ಇಷ್ಟೊತ್ತಲ್ಲಿ ಸಮಸ್ಯೆ ಇರೋದಕ್ಕೆ ತಾನೇ ಟೆನ್ಷನ್ ಅಲ್ಲಿ ವೇದಾಂತ್ ನನಗ್ ಫೋನ್ ಕೊಡೋದಿದ್ದು. ನಾನ್ ಹೋಗ್ ಬರ್ತೀನಿ, ನೀನೇನ್ ಟೆನ್ಷನ್ ತಗೋಬೇಡ, ನೀನ್ ಆರಾಮಾಗಿ ಮಲ್ಗು. ಓಕೆ, ವೇರ್ ಹೌಸ್ಗೆ ಅಣ್ಣ ಯಾವತ್ತು ಸಾರ್ಥಕ್ ನ ಕಳ್ಸಲ್ವಲ್ಲ. ಏನೋ ಸುಡಿತಾ ಇದೆ. ಈ ಸ್ಥಿತಿಲಿ ನಾವ್ ಅವಳ ಮುಂದೆ ಅಳ್ಬಾರ್ದು. ಸಾಧ್ಯವಾದಷ್ಟು ಅವಳ ಹತ್ರ ಪಾಸಿಟಿವ್ ಆಗಿ ಮಾತಾಡ್ಬೇಕು. ಅವಳಿಗೆ ಧೈರ್ಯ ಹೇಳೋ ಕೆಲಸ ಮಾಡ್ಬೇಕು. ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ನಾನು ಅವಾಗಿಂದ ಟೆನ್ಷನ್ ತೋರಿಸ್ಕೊಳ್ಳದೆ ಅವಳಿಗೆ ಧೈರ್ಯ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ ನೀನು ಅದನ್ನೇ ಮಾಡ್ಬೇಕು. ಏನೂ ಆಗಲ್ಲ, ವಿಕ್ಕಿ ಬಾಬ ಬೇಗ ಹುಷಾರಾಗ್ತಾರೆ, ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರೆ ಅವಳಿಗೂ ಧೈರ್ಯ ಬರುತ್ತೆ ಅಲ್ವಾ? ಅದು ನನ್ನ ಕೈಲಾಗೋ ಕೆಲಸ ಅಲ್ಲ ಅನ್ಸುತ್ತೆ ಅಮ್ಮ. ಅವಳನ್ನ ನೋಡ್ತಿದ್ದಾಗೆ ಅವಳ ಪಟ್ಟು ಕಷ್ಟ ಎಲ್ಲ ನೆನಪಾಗಿ ಅಡು ಬಂದ್ಬಿಡುತ್ತೆ ಕಣೆ. ನಾನು ಇಲ್ಲೇ ಇದ್ಬಿಡ್ತೀನಿ ಅವಳಿಂದ ದೂರ. ಬೇಡಮ್ಮ, ಹಾಗೆ ಮಾಡಿದ್ರೆ ನೀನು ಯಾಕೆ ದೂರ ಇದೆಯಾ ಅಂತ ಅಕ್ಕ ಟೆನ್ಷನ್ ಮಾಡ್ಕೋತಾಳೆ. ನೀನು ಇಲ್ಲಿದ್ದು ದೂರ ಇರೋದಕ್ಕಿಂತ ನೀನು ಅಪ್ಪ ಮನೆಗೆ ಹೊರಟ್ಬಿಡಿ. ಮನೇಲೂ ಅಂಜು ಅದಿತಿ ಇಬ್ಬರೇ ಇದ್ದಾರೆ, ಅವರು ಗಾಬರಿ ಆಗಿರ್ತಾರೆ. ಇಲ್ಲ, ಅಂಥ ಪ್ರಾಬ್ಲಮ್ ಏನೂ ಇಲ್ಲಮ್ಮ, ನಾನು ನೋಡ್ಕೊಳ್ತೀನಿ. ಆಯ್ತು ಅಮ್ಮ, ಹಾಗೆ ಮಾಡ್ತೀವಿ. ಗತಿಕರು ಆಗ್ಲೇ ಹಾಜರಾಗ್ಬಿಟ್ಟಿದಾರ? ಸುಹಾಸಿನಿ, ಹೆದ್ರಕೋಬೇಡಿ, ವಿಕ್ಕಿಗೆ ಯಾವ ದೊಡ್ಡ ಏಟು ಆಗಿಲ್ಲ. ಬೇಗ ಹುಷಾರಾಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ನಂಗೆ ನಿಮ್ಮ ಹತ್ರ ಕತೆ ಹೊಡಿತಾ ಕೂರೋದಕ್ಕೆ ಟೈಮ್ ಇಲ್ಲ, ಬಾರೋ ಹೋಗೋಣ. ಚಿಕ್ಕಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ, ಆಕ್ಸಿಡೆಂಟ್ ವಿಷಯ ಕೇಳಿ ಅತ್ತೆ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ. ಪರವಾಗಿಲ್ಲ ಸಾರ್ಥಕ, ಮಗನಿಗೆ ಆಕ್ಸಿಡೆಂಟ್ ಆದ್ರೆ ತಾಯಿ ಪರಿಸ್ಥಿತಿ ಏನಾಗಿರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ನೀವು ಹೊಡೆದಿದ್ರ ಒಳಗೆಲ್ಲ ಓಕೆ ತಾನೆ? ಮನೇಲಿ ಅತಿಥಿ ಅಂಜು ಇಬ್ಬರೇ ಇದ್ದಾರೆ, ಅದಕ್ಕೆ ನಾವಿಬ್ರು ಹೊರಡ್ತಿದೀವಿ. ಒಳಗಡೆ ಮಕ್ಕಳು ಟೆನ್ಷನ್ ಅಲ್ಲೇ ಇದ್ದಾರೆ ಕಣೋ. ಸಾರ್ಥಕ, ವೇದಾಂತ ಸ್ವಲ್ಪ ಧೈರ್ಯವಾಗಿದ್ದಾನೆ. ಅವ್ನ ನಡವಳಿಕೆ ನೋಡಿದ್ರೆ ಪರಿಸ್ಥಿತಿ ಇನ್ನೂ ಕೈ ಮೀರಿ ಹೋಗಿಲ್ಲ ಅಂತ ಅನ್ನಿಸ್ತಿದೆ. ಆದ್ರೆ ಆರ್ತಿನೇ ತುಂಬ ಕುಸ್ತೋಗಿದ್ದಾಳಪ್ಪ, ನಮ್ಮ ಕೈಲಿ ಅವಳಿಗೆ ಸಮಾಧಾನ ಮಾಡೋದಕ್ಕಾಗಲಿಲ್ಲ. ನೀನೇ ಅವಳಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಚಿಕ್ಕಪ್ಪ, ನೀವೇನು ಯೋಚನೆ ಮಾಡಿಬಿಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಚಿಕ್ಕತ್ತ ನಾವು ನೋಡ್ಕೊಳ್ತೀವಿ, ನೀವು ಗಾಬರಿ ಆಗಬೇಡಿ. ನಾವು ಬರ್ತಿದ್ದಂಗೆ ವಿಕೇಣ ಹುಷಾರಾಗ್ತಾನೆ ಅಂತ ಅಂದ್ರಲ್ಲ, ಕೇಳಿ ಸ್ವಲ್ಪ ಸಮಾಧಾನ ಆಯ್ತು. ಚಿಕ್ಕಪ್ಪ, ನೀವು ಹೊರಡಿ, ಆಲ್ರೆಡಿ ಲೇಟ್ ಆಗಿದೆ. ನಿಮ್ ನಾವು ಡ್ರಾಪ್ ಮಾಡ್ಲಾ? ಬೇಡಪ್ಪ, ನೀವು ಒಳಗಡೆ ಹೋಗಿ, ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ. ಸರಿ ಚಿಕ್ಕಪ್ಪ. ಸಿಸ್ಟರ್, ವೈ ಸೋ ಸೀರಿಯಸ್? ಏನೇನು ಪ್ರಾಬ್ಲಮ್? ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಮಾಡಲ್ಲ, ಓವರ್ ಆಕ್ಟಿಂಗ್ ಅನಿಸದೇ ಇರೋ ಥರ ನೀನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಬೇಕು. ನೀನು ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ತಾ ಇಲ್ಲ, ನಿನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಆ ಫೀಲ್ ಬರಬೇಕು. ನೀನು ಅಳೋ ರೇಂಜ್ಗೆ ಇರೋ ಬರೋರಿಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡ್ಬೇಕು. ಥ್ಯಾಂಕ್ಸ್. ಏನಾದ್ಯ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇಂಥ ಪರಿಸ್ಥಿತಿಲೂ ನೀನು ಅವ್ರ ಹತ್ರ ಇಷ್ಟೋ ತನಕ ಮಾತಾಡ್ಬೇಕಾ? ಅಲ್ಲಿ ಫಿಕ್ಕಿಗೆ ಏನಾಗಿದೆಯೋನೋ, ಬಾ ಮೊದ್ಲು ಹೋಗೋಣ.
ಪ್ಲೀಸ್ ಕಣೋ, ಒಂದ್ಸಲ ನೋಡ್ತೀರ ಕಣೋ, ಪ್ಲೀಸ್ ಕಣೋ ಅಣ್ಣ, ಪ್ಲೀಸ್ ವೇದಾಂತ್ ಪ್ಲೀಸ್. ಏನೋ ಇದು ವಿಕ್ಕಿ ಅಣ್ಣ.